ಸಕ್ಕರೆ ಹಾಕಿರ್ತೀರಾ ಅದಕ್ಕೆ? ಒಂದು ಸಾಲ್ಟ್ ಇರುತ್ತೆ, ಒಂದು ಸ್ವೀಟ್ ಇರುತ್ತೆ. ಅಲ್ಲ ಅಲ್ಲ, ಸಕ್ಕರೆ ಹಾಕಿರ್ತೀರಾ? ಹೌದು, ಸ್ವಲ್ಪ ಶುಗರ್ ಹಾಕಿರ್ತೀರಾ? ಅಲ್ಲಿ ಅದೇ ಪ್ರಾಡಕ್ಟ್ ಆಯ್ತು ಅಲ್ಲಿ ಅರ್ಧನ ಸೇಮ್ ಪ್ರಾಡಕ್ಟ್. ಅದೆಲ್ಲ ಕಾನ್ಸಂಟ್ರೇಟ್ ಜ್ಯೂಸ್ ಇದೆ. ಹೌದಾ? ಎಷ್ಟು ಇದು ಒಂದಕ್ಕೆ? 20 ರೂಪಾಯಿ ಸರ್, ಇಲ್ಲೇ ಕುಡಿಯೋದು ಆರಾಮಿಗೆ. ಯಾವ್ದು ಇದು? ಯಾವ್ದನ ಸ್ವೀಟು? ಇದು ಕಪ್ಪ ಸಾಲ್ಟು. ಯಾವ್ದು ತಗೊಳ್ಳಿ? ಸ್ವೀಟ್ ತಗೊಳಮ್ಮ. ಸಾಲ್ಟ್ ಸಾಲ್ಟ್ ಕೊಡೋಣ. ಸಾಲ್ಟ್ ಚೆಕ್ ಮಾಡಿ ಸರ್. ಪ್ರಾಡಕ್ಟ್ ಎಲ್ಲಿ ರೆಡಿ ಆಗ್ತಿದೆ? ಇದೆಲ್ಲ ಅವ್ರದ್ದು ಸ್ವಂತ ಇದು ಇದೆ ಸರ್, ಯಾವುದು ತೋಟ ಇದೆ ಅವ್ರದ್ದೇ. ಓಹೋ, ಪ್ರಾಡಕ್ಟ್ಸ್ ಎಲ್ಲ. ಓಹ್, ಅವ್ರ ತೋಟದಲ್ಲಿ ಮನೆ ರೆಡಿ ಆಗುತ್ತೆ. ಆಗ್ಮಂಗ್ಲ ಆಫೀಸ್ ಇರೋದೆಲ್ಲ ಅಂಗಡಿ. ಹೌದಾ? ಅವರೇ ಓನರ್? ಅವರೇನಾ? ನೀವು ಇವರೇನಾ? ಇಲ್ಲ, ಇವರು ನಾವು ಅಣ್ಣವರು. ಓಕೆ ಓಕೆ ಓಕೆ. ಮೇಡಮ್, ಅರ್ಥ ಆಗಲಿಲ್ಲ ಮೇಡಮ್. ಇದನ್ನ ಒಂದು 200 ml ನಷ್ಟು ವಾರ್ಮ್ ವಾಟರ್ಗೆ 20-25 ml ನಷ್ಟು ಜ್ಯೂಸ್ ಹಾಕೊಳ್ಳಿ. ಖಾಲಿ ಹೊಟ್ಟೆ ಮೇಲೆ ಕುಡೀರಿ. ಗ್ಯಾಸ್ಟ್ರಿಕ್ಗೆ, ಶುಗರ್ಗೆ, ವೆಯ್ಟ್ ಲಾಸ್, ಸ್ಕಿನ್ ಡ್ಯಾಮೇಜ್, ಹೆಡ್ಡೇಕ್ ಪ್ರಾಬ್ಲಮ್ ಇದ್ರೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮಲಬದ್ಧತೆ ಇರುತ್ತಲ್ಲ, ಅದಕ್ಕೆ ಎಲ್ಲದಕ್ಕೂ ಆಗುತ್ತೆ ಸರ್. ಆದ್ರೆ ಎಂ ಟಿ ಸ್ಟಮಕ್ನ ತಗೋಬೇಕು. ಅರ್ಧ ಗಂಟೆ ನೀವೇನು ಯೂಸ್ ಮಾಡೋದು ಬೇಡ. ಅರ್ಧ ಗಂಟೆ ಆದ್ಮೇಲೆ ನೀವು ಕಾಫಿ ಟೀ ಇದೆ ಜ್ಯೂಸ್ ಸರ್, ಇದು ಡೈಲ್ಯೂಟ್ ಮಾಡಿರೋದು, ಇದು ಕಾನ್ಸಂಟ್ರೇಟ್. ಸದ್ಯ ಕುಡಿಯೋಕೆ ಸರ್, ಪೆಪ್ಪರ್, ಸಾಲ್ಟ್, ಜೀರಾ ಎಲ್ಲ ಹಾಕಿದೀನಿ ಟೇಸ್ಟ್ಗೆ. ಇಲ್ಲೇ ಕುಡಿಯೋದಲ್ವಾ ಟೇಸ್ಟ್ಗೆ? ಇದ್ರೇನಿಲ್ಲ ರಾ. ನೀವು ನೆಲ್ಲಿಕಾಯಿ ನಮ್ದೇ ತೋಟದ 4 ಎಕರೆ ಫುಲ್ ನಾವು ನೆಲ್ಲಿ ಬೆಳೆಗಾರನೇ. 15 ವರ್ಷದಿಂದ ನೆಲ್ಲಿಕಾಯಿ ಸಪ್ಲೈ ಕೊಡ್ತಾ ಇದ್ವು. ಈಗ 2 ಇಯರ್ಸ್ ಇಂದ CFTRA ಟ್ರೈನಿಂಗು, FFSI ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡು ಈಗ 2 ವರ್ಷಗಳಿಂದ ಮನೇಲೆ ನಾ ಹೋಮ್ ಮೇಡ್ ಆಗಿ ಶುರು ಮಾಡಿದೀನಿ ಸರ್. ನೆಲ್ಲಿಕಾಯಿಂದು ವೈನ್ ಇದೆ ಸರ್, ಕಾನ್ಸಂಟ್ರೇಟ್ ಜ್ಯೂಸ್ ಇದೆ. ಕಾನ್ಸಂಟ್ರೇಟ್ ಜ್ಯೂಸು ಇದೆ, ನೇರ್ಲಿ ಬೀಜದ ಪೌಡರ್ ಇದೆ. ನಾವೇನು ಯಾವ್ದನ್ನು ಕೊಂಡ್ಕೊಳ್ಳಲ್ಲ. ನಮ್ಮ ಮರ 8 ಮರಗಳಿದಾವೆ. 8 ಮರದಲ್ಲಿ ಪಲ್ಪ್ನ ತೆಗೆದು ವೈನ್ ಮಾಡ್ತೀನಿ, ಸ್ಕ್ವಾಶ್ ಮಾಡ್ತೀನಿ, ಬೀಜನ ಪೌಡರ್ ಮಾಡ್ತೀನಿ. ಮೈನ್ ಶುಗರ್ ಪೇಷಂಟ್ಗಳಿಗೆ ಹೋಗುತ್ತೆ. ವೈನ್ ಹೇಳಿದ್ರಲ್ಲ ಅಕ್ಕ, ವೈನ್ ಅಂದ್ರೆ ಏನ್? ಹೆಂಗೆ ಇದು ಮಾಡ್ತೀರಾ? 5 ತರದ್ದು ದ್ವಿದಳ ಧಾನ್ಯಗಳು, ಚಕ್ಕೆ, ಲವಂಗ, ಭತ್ತ, ರಾಗಿ, 9 ಧಾನ್ಯಗಳು ಹಾಕ್ಬಿಟ್ಟು ಮನೇಲೆ ಪ್ರಿಪೇರ್ ಮಾಡಿದೀನಿ. 48 ದಿನ ಅದರದ್ದು ಕೆಲಸಗಳಿರುತ್ತೆ. ಫರ್ಮೆಂಟೇಷನ್ ಮಾಡಿದ್ದೀನಿ. ತಿಳ್ಕೊಬಿಡಿ, ನಾನು ಕೇಳ್ತೀನಿ. ಆಲ್ಕೋಹಾಲ್ ಇಲ್ಲ ಸರ್. ಗುಂಗೇನೋ ಬರುತ್ತೆ ಏನು ಇಲ್ಲ. ವೈನ್ ಅಂತ ಅಂದ್ರೆ 48 ದಿನ ಫರ್ಮೆಂಟೇಷನ್ ಬರ್ಸಿರ್ತೀವಲ್ಲ, ಅದಕ್ಕೆ ವೈನ್ ಅಂತ. ನಾವು ಜ್ಯೂಸ್ ಅಂತ ಹೇಳೋದಿಕ್ಕೆ ಆಗಲ್ಲ, ಅದನ್ನ ವೈನ್ ಅಂತಲೇ ಹೇಳ್ಬೇಕು. ಹಾಗಾಗಿ ಇದು ಇದನ್ನ ಜ್ಯೂಸ್ ಅಂತ. ಇದ್ರದ್ದು ಲಾಭ ಏನು? ಬ್ಲಡ್ ಪ್ಯೂರಿಫಿಕೇಶನ್ ತುಂಬಾ ಒಳ್ಳೇದು, ಚೆನ್ನಾಗ್ ನಿದ್ದೆ ಬರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಹೇರ್ ಸ್ಕಿನ್. ರೆಗ್ಯುಲರ್ ತಗೋಬಹುದು. ಅದೇ ಗ್ಯಾಸ್ಟ್ರಿಕ್ ಶುಗರ್ ನವರೇ ತಗೋಬಾರ್ದು, ಫಸ್ಟೇ ಹೇಳಿಬಿಟ್ಟು ಕೊಟ್ಬಿಡ್ತೀವಿ ನಾವು. ಏನೋ ವೀಕ್ಲಿ ಒನ್ಸ್ ಎಲ್ಲ ಆದ್ರೆ ಒಂಥರ ಏನ್ ಅನ್ಸಲ್ಲ, ರೆಗ್ಯುಲರ್ ತಗೊಳಕ್ ಹೋಗ್ಬಾರ್ದು. ನೇರ್ಲೆ ಬೀಜದ ಪೌಡ್ರು ಮೇನ್ ಶುಗರ್ ಪೇಷಂಟ್ ಗಳಿಗೆ ಹೋಗುತ್ತೆ ಇದು. ಅದೇನು ಒಂದು 200 ml ನಷ್ಟು ವಾರ್ಮ್ ವಾಟರ್ಗೆ 2 or 3 pinches ಅಥವಾ 1/4 ಸ್ಪೂನ್ ಪೌಡ್ರು ಅಷ್ಟು ನಾಕೊಂಡು ಖಾಲಿ ಹೊಟ್ಟೆನ ತಗೋಬೇಕು. ಹೇರ್ ಆಯಿಲ್, ಹೋಮ್ ಮೇಡ್ ಹೇರ್ ಆಯಿಲ್ ನಾನೇ ಮಾಡಿರೋದು. ನೆಲ್ಲಿಕಾಯಿ ಇಷ್ಟು ಪ್ರಾಡಕ್ಟ್ ಫುಲ್ ನೆಲ್ಲಿಕಾಯಿ ಇದೆ ಸರ್. ನೆಲ್ಲಿಕಾಯಿಂದ ಮಾಡ್ರೆ ಹೇರ್ ಆಯಿಲ್ ಬರ್ತೀನ ಅಕ್ಕ, ನಾನು ಇನ್ನೊಂದ್ಸರಿ ಖಂಡಿತ ಬರ್ತೀವಿ. ತಗೊಳ್ತಾ ಇದ್ದೀನಿ ಒಂದೊಂದೊಂದೆ. ಉಪ್ಪಿನಕಾಯಿ ಈಗ ಹೋಳ್ಗಳಾದ್ರೆ ಏನ್ ಗೊತ್ತಾ, ತಿನ್ನೋದಿಕ್ಕೆ ಆಗಲ್ಲ. ಒಂಥರ ಬಾಯೆಲ್ಲ ಒಗ್ರು ಅನ್ಸುತ್ತೆ, ಕಹಿ ಅನ್ಸುತ್ತೆ, ಉಪ್ಪು ಖಾರ ಎಲ್ಲಾದ್ರೂ ಸಿಕ್ಕಾಗ ಹಿಂಸೆ ಅನ್ಸುತ್ತೆ. ಇದಾದ್ರೆ ಹಂಗಲ್ಲ, ಚಟ್ನಿ ಟೈಪು ಕಲ್ಸ್ಕೊಂಡು ಊಟ ಮಾಡ್ಕೊಂಡು. ಅಲ್ಲದ್ ಬಿಸಿ ಅನ್ನ ಜೊತೆ ಒಂಚೂರು ತುಪ್ಪ ಉಪ್ಪು ಹಾಕೊಂಡ್ಬಿಟ್ರೆ ಸಾಂಬಾರ್ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇದು ಆಮ್ಲ ಪೌಡರ್ ಇದೆ. ಈಗ ಏರ್ಫಾಲ್ ಎಲ್ಲ ಆಗುತ್ತಲ್ವಾ, ಡ್ಯಾಂಡ್ರಫ್ ಇರುತ್ತೆ, ಆಮೇಲೆ ಮೆಹಂದಿ ಜೊತೆಲಿ ಕೆಮಿಕಲ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮ್ಲ ಪೌಡರ್ ಅಂತ ಈಗ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತಲ್ಲ, ಅದನ್ನ ಹಾಕೊಳ್ತಾರೆ. ಅದ್ರ ಬದಲಿಗೆ ಇದನ್ನ ಯೂಸ್ ಮಾಡ್ಬೋದು ಸರ್. ಮೆಹಂದಿ ಜೊತೆಲಿ 1 ಸ್ಪೂನ್ ಪೌಡರ್ ಹಾಕಿ ಏರ್ ಅಪ್ಲೈ ಮಾಡ್ಕೊಳ್ತಾರಲ್ಲ, ಅದನ್ನ ಮಾಡ್ಕೋಬಹುದು. ಅಥವಾ ಮೊಸರು ಜೊತೆಲಿ ಕಲ್ಸ್ಬಿಟ್ಟು ರೂಟ್ಸ್ ಕಚ್ಕೊಂಡು 1 ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಬೋದು. ಅದು ನ್ಯಾಚುರಲ್ ಕಂಡೀಷನರ್ ತರ ವರ್ಕ್ ಮಾಡುತ್ತೆ. ಆಮೇಲೆ ಆಮ್ಲ ಜ್ಯೂಸು ಅಷ್ಟೇ, ಒಂದು ಸ್ವೀಟ್ ಮಾಡಿದೀನಿ, ಒಂದ್ ಪೇಪರ್ ಸಾಲ್ಟ್ ಮಾಡಿದೀನಿ. ನೆಲ್ಲಿಕಾಯಿ ಟೇಸ್ಟ್ ಇರದೇ ಇರುತ್ತೆ, ಯಾಕಂದ್ರೆ ರುಚಿ ಅದ್ ಬೇರೆ ತರ ಇರುತ್ತಲ್ಲ. ಬಟ್ ಒಂಥರ
ಡಿಫ್ರೆಂಟ್ ಮಾಲಿಗೆಗಿಂತ ಜೇಕ್ ಒಳ್ಳೆದಲ್ಲ. ಆಮೇಲೆ ಏನ್ ಗೊತ್ತಾ, ಜೀರಾ ಪೆಪ್ಪರ್ ಲೆಮನ್ ಎಲ್ಲ ಹಾಕ್ಸಿದ್ದೀನಿ ಟೇಸ್ಟ್ ಆಗಷ್ಟೇ, ಇದೇನಿಲ್ಲ ಇಲ್ಲ. ಏನ್ ಗೊತ್ತಾ, ಅದನ್ನು ಮಾಡ್ಬೇಕು ಸರ್, ಜನಗಳಿಗೆ ಸ್ವಲ್ಪ ಟೇಸ್ಟ್ ಕೊಟ್ಟು ಒಳಗಡೆ ವೆರೈಟೀಸ್ ಬೇಕು ಅಂತ ಅನ್ಕೊಂಡು ಇಷ್ಟನ್ನು ಮಾಡಿದೀನಿ. ಅದು ನಿಮ್ಗೆ ನೆಲ್ಲಿಕಾಯಿ ಸಿಗುತ್ತೆ ಡೈರೆಕ್ಟ್? ನೆಲ್ಲಿಕಾಯಿ ಸಿಗುತ್ತೆ ಸರ್, ಸ್ವಲ್ಪ ಇದು ಅನ್ ಸೀಸನ್ ಅಲ್ವಾ. ಮತ್ತೆ ಈಗ ನೀವು ಮೇಳ ಇರೋರ್ಗೆ ಇರ್ತೀರ, ಮೇಳ ಮುಗಿದ್ಮೇಲೆ ಹೆಂಗೆ ಜನಗಳಿಗೆ ಬೇಕಾದ್ರೆ? ಸರ್ ಎಲ್ಲ ಎಕ್ಸಿಬಿಷನ್ಸ್ ಹೋಗ್ತೀನಿ ನಾನು, ಯಾವುದೇ ಅಂಗಡಿಗಳಿಗೆ ಪರ್ಸೆಂಟೇಜ್ ಅಂತ ಕೇಳ್ತಾರೆ ಆ ತರ ಕೊಟ್ಟು ನನ್ನ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕಾಗಲ್ಲ. ಮೇಳಗಳಿಗೆ ಹೋಗ್ತಾ ಇದ್ದೀನಿ, ಮೇನ್ ಹಾಪ್ ಕಮ್ಸ್ ಸಪ್ಲೈ ಇದೆ, ಆಮ್ಲ ಜ್ಯೂಸ್ ಮಾತ್ರ. ಅದರಲ್ಲಿ ಹಾಪ್ ಕಮ್ಸ್, ಓ ಹಾಪ್ ಕಮ್ಸ್ ನಾರ್ಮಲ್ ಆಗಿ ಬೆಂಗಳೂರಲ್ಲ ಹಾಪ್ ಕಮ್ಸ್ ಸಿಗುತ್ತೆ ನಿಮ್ದು? ಆಮ್ಲ ಜ್ಯೂಸ್ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಆಮೇಲೆ ರೆಡಿ ಜ್ಯೂಸ್ ಸಿಗುತ್ತೆ. ಓ ಹಾಪ್ ಕಮ್ಸ್ ಅಲ್ಲಿ ಸಿಗುತ್ತೆ, ರೆಡಿ ಜ್ಯೂಸ್ ಸಿಗುತ್ತೆ, ಮತ್ತೆ ಈ ಕಾನ್ಸಂಟ್ರೇಟೆಡ್ ಜ್ಯೂಸ್ ಸಿಗುತ್ತೆ. ಹಂಗಾದ್ರೆ ಪರವಾಗಿಲ್ಲ ಸರ್, ಒಟ್ಟಲ್ಲಿ ಸಿಗುತ್ತವೆ ಸಿಗುತ್ತೆ ಸರ್. ಅಂದ್ರೆ ಇದೆಲ್ಲ ಗೋಧಿಲ ಮಾಡಿರೋದು ಸರ್? ನಾರ್ಮಲ್ ಆಗಿಲ್ಲ, ನಾವು ತಗೊಳ್ಳೋದು ಇದು ಏನದು ಮೈದಾ, ಮೈದಾ ಅಲ್ವಾ? ನಾವು ಮಾಡೋದು ಎಲ್ಲ ಎಗ್ಲೆಸ್, ಇಲ್ಲಿರೋ ಪ್ರಾಡಕ್ಟ್ಸ್ ಅಲ್ಲಿ ಮೊಟ್ಟೆ ಇರಲ್ಲ ಹೇಳ್ಬೇಕಂದ್ರೆ. ಆಮೇಲೆ ಗೋಧಿ ಬೆಲ್ಲ, ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲಾನು ಗೋಧಿ ಬೆಲ್ಲ ಅಲ್ಲೇ ಮಾಡಿರೋದು. ಆಕ್ಚುಲಿ ಗೋಧಿ ಇದೆ ಅಂತ ಹೇಳ್ತಾರೆ, ಬಟ್ ಮಾರ್ಕೆಟ್ ಅಲ್ಲಿ ಗೋಧಿ ಇರಲ್ಲ ಅದರಲ್ಲಿ. ಹೌದು, ಸಂಪೂರ್ಣವಾಗಿ ಗೋಧಿನೇ ಬೆಳೆಸೋದು, ಏನು ಮೈದಾ ಮಿಕ್ಸ್ ಇಲ್ಲ, ಅಡಿಟಿವ್ಸ್ ಪ್ರಿಸರ್ವೇಟಿವ್ಸ್ ಏನು ಹಾಕಲ್ಲ. ಮತ್ತೆ ಬೆಲ್ಲನು ಕೂಡ ಬೆಳೆಸ್ತೀವಿ, ಬೆಲ್ಲ ಶುಗರ್ ಬದಲು ಬೆಲ್ಲ ಬೆಳೆಸ್ತೀವಿ. ಶುಗರ್ ಬದಲು ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಸರ್ ಬೇರೆ ಕಡೆ ನಮ್ಗೆ ಬೇಕಾದ್ರೆ? ಗೊತ್ತಿಲ್ಲ, ನನ್ಗೆ ಗೊತ್ತಿರೋರು ಯಾರು ಮಾಡಲ್ಲ ಸುತ್ತಮುತ್ತ. ಹೌದಾ, ನಿಮ್ಮ ಪ್ರಾಡಕ್ಟ್ ಎಲ್ಲಿ ತಂಗಾರ ಇದು? ನಾನು ವಿದ್ಯಾರಣ್ಯಪುರ ಅಲ್ಲಿ ಇರೋದು. ಅದು ನಿಮ್ಗೆ ನನಗೆ ಬೇಕಾದ್ರೆ ಎಲ್ಲಿ ಸಿಗುತ್ತೆ ಇದು ಪ್ರಾಡಕ್ಟ್? ಈಗ ಮೇಳ ಬಿಟ್ಟರೆ ಬೇರೆ ಎಲ್ಲಿ ಸಿಗುತ್ತೆ? ನಂದೇ ಬೇಕ್ರಿ ಇದೆ. ಬೇಕರಿ ಇದೆಯಾ ಸರ್ ನಿಮ್ಮದು? ಓ, ವಿದ್ಯಾರಣ್ಯಪುರ ಇದೆ. ಓಕೆ, ಸೂಪರ್ 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 ಸರ್. ನಿತಿನ್ಸ್ ಬೇಕ್ ಹೌಸ್ ಅಂತ. ಹಾಂ ಹಾಂ, ಅಂದರೆ ಇದ್ರ ಜೊತೆ ಬೇರೆ ಪ್ರಾಡಕ್ಟ್ ಇದೆ ನಿಮ್ದಲ್ಲಿ? ಅಂದ್ರೆ ಅವೆಲ್ಲಾನು ಕೂಡ ಗೋಧಿಯಿಂದ ಮಾಡೋದಾ ಅಥವಾ ನೀವು? ಇಲ್ಲ, ಬೇಕರಿಲಿ ಬೇರೆ ಪ್ರಾಡಕ್ಟ್ಸ್ ಇದೆ, ಕೇಕ್ಸ್ ಎಲ್ಲ ಮಾಡ್ತೀವಿ, ಗೋಧಿ ಬೆಲ್ಲನು ಮಾಡ್ತೀವಿ, ಬಟ್ ಮೈದಾ ಸಕ್ಕರೆ. ಓಕೆ ಸರ್, ಬೆಂಗಳೂರಲ್ಲಿ ಬೇಕಾದ್ರೆ ವಿದ್ಯಾರಣ್ಯಪುರ ಬರಬೇಕು ನಾನು.